ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿ ಸಿರಿಕನ್ನಡ ಪಠ್ಯಪೂರಕ ಅಧ್ಯಯನ ಪಾಠ 3 ಆಹುತಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸವನ್ನು ಮಾಡೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಸರಿ, ಹಾಗಾದರೆ ನಾವು ಅಭ್ಯಾಸವನ್ನು ಶುರು ಮಾಡೋಣ. ಓ, ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1, ರೈಲಿನಲ್ಲಿ ಸಿಕ್ಕಿದ ಮುದುಕನ ಉದ್ಯೋಗವೇನು? ಉತ್ತರ, ರೈಲಿನಲ್ಲಿ ಸಿಕ್ಕಿದ ಮುದುಕನು ಒಬ್ಬ ರತ್ನದ ವ್ಯಾಪಾರಿ. ಪ್ರಶ್ನೆ 2, ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು? ಉತ್ತರ, ಮದ್ರಾಸಿನಲ್ಲಿ ಉದ್ಯೋಗ ಸಿಕ್ಕದೇ ಹಣದ ತಾಪತ್ರಯವು ಬರಲು ಆ ಮುದುಕನ ಆದೇಶದ ಮೇರೆಗೆ ಅವನ ಮನೆಗೆ ಯುವಕನು ಬಂದನು. ಇನ್ನು 3ನೇ ಪ್ರಶ್ನೆ, ಮುದುಕನ ಮಗಳು ಮತ್ತು ಸೊಸೆಯ ಹೆಸರೇನು? ಉತ್ತರ, ಮುದುಕನ ಮಗಳ ಹೆಸರು ಸೀತೆ, ಸೊಸೆಯ ಹೆಸರು ಶಾಂತಿ. 4ನೇ ಪ್ರಶ್ನೆ, ವರದಕ್ಷಿಣೆಯ ಪಿಶಾಚಿ ಯಾರನ್ನು ಬಲಿ ತೆಗೆದುಕೊಂಡಿದೆ? ಉತ್ತರ, ವರದಕ್ಷಿಣೆಯ ಪಿಶಾಚಿ ಅಮಾಯಕಳಾದ ಶಾಂತಿಯನ್ನು ಬಲಿ ತೆಗೆದುಕೊಂಡಿದೆ. 5ನೇ ಪ್ರಶ್ನೆ, ಯುವಕನು ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣಗಳೇನು? ಉತ್ತರ, ಬ್ಯಾರಿಸ್ಟರ್ ಪದವಿ ಓದಲು ಇಂಗ್ಲೆಂಡಿಗೆ ಹೋಗಬೇಕಾಗಿರುವುದರಿಂದ ಅಷ್ಟೊಂದು ಹಣ ಕೊಡುವ ಶ್ರೀಮಂತ ಹುಡುಗಿಯೇ ಬೇಕೆಂಬ ಕಾರಣದಿಂದ ಬಡ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ನಿರಾಕರಿಸಿದನು. ಇನ್ನು 6ನೇ ಪ್ರಶ್ನೆ, 6ನೆಯದ್ದು, ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ ಏನು ಹೇಳಿದಳು? ಉತ್ತರ, ಪತ್ರಿಕೆಯನ್ನು ತೋರಿಸಿ ವಿಜಯಳು ಅಣ್ಣನಿಗೆ, ನಾನು ಪೇಪರಿನಲ್ಲಿ ನೋಡುತ್ತಿದ್ದುದು ನೀನು ಕೊಂದ ಹುಡುಗಿಯನ್ನು ಎಂದಳು.